ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾಗರಿಕ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಸಂಬಂಧ ದೇಹದಾಢ್ಯ ಪರೀಕ್ಷೆ ನಡೆಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾಗರಿಕ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಸಂಬಂಧ ದೇಹದಾಢ್ಯ ಪರೀಕ್ಷೆ ನಡೆಸಲಾಯಿತು. 68 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 24 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 200 ಹೆಚ್ಚು ಅಭ್ಯರ್ಥಿಗಳು ದೇಹದಾಢ್ಯ ಪರೀಕ್ಷೆಗೆ ಒಳಗಾದರು. 600 ಮೀಟರ್ ಓಟ, ಉದ್ದ ಜಿಗಿತ, ಶಾರ್ಟ್ ಪುಟ್, ಎದೆಳೆತೆ ಪರೀಕ್ಷೆ ಸೇರಿದಂತೆ ವಿವಿಧ ರೀತಿಯ ಪರೀಕ್ಷೆ ನಡೆಸಲಾಯಿತು. ಈ ದೇಹದಾಢ್ಯ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಸಿಸಿಟಿವಿ ಜೊತೆಗೆ ವಿಡಿಯೋ ಕ್ಯಾಮೆರಾ ಮೂಲಕ ಪರೀಕ್ಷೆಯನ್ನ ಸೆರೆ ಹಿಡಿಯಲಾಗುತ್ತಿದೆ ಎಂದು ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣರವರು ತಿಳಿಸಿದರು. ಮಹಿಳಾ ಪೊಲೀಸ್ ಹುದ್ದೆ ಜೊತೆಗೆ ಮಾಜಿ ಸೈನಿಕರನ್ನ ಇಲಾಖೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ನಮ್ಮ ತುಮಕೂರು ಸ್ಟೇಡಿಯಂ ಅಲ್ಲಿ ಎಪಿಸಿ ಮತ್ತು ಸಿಪಿಸಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಡ್ರೈವ್ ಒಂದು ನಾವು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಯೋಜನೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸೊ 68 ಸಿಪಿಸಿ ಹುದ್ದೆಗಳಿಗೆ ಮತ್ತು 24 ಎಪಿಸಿ ಹುದ್ದೆಗಳಿಗೆ ನಾವು ನೇಮಕಾತಿಗೋಸ್ಕರ ಕರೆದಿದ್ದೀವಿ. ಸೊ ಇವತ್ತು ಈ ದಿನ 207 ಜನ 207 ಸಿಪಿಸಿಗೆ ಮತ್ತು 55 WPC ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕೂಡ 55 ಜನ ಬಂದಿದ್ದಾರೆ. ಸೊ ಅವ್ರಿಗೆ ಆಲ್ರೆಡಿ 1600 ಮೀಟರ್ ರೇಸ್ ಇರುತ್ತೆ ಮೆನ್ಗೆ, ಮತ್ತು ಲಾಂಗ್ ಜಂಪ್ ಅಥವಾ ಹೈ ಜಂಪಲ್ಲಿ ಕ್ವಾಲಿಫೈ ಆಗಬೇಕು, ಮತ್ತು ಶಾರ್ಟ್ ಪುಟ್ ಆಗಬೇಕು. ಸೊ ಇದೆಲ್ಲ ಕ್ವಾಲಿಫೈಡ್ ಕ್ರೈಟೀರಿಯಾ ಇದೆ, ಎಷ್ಟೆಷ್ಟು ಮಾಡಿದರೆ ಕ್ವಾಲಿಫೈ ಆಗಲಿಕ್ಕೆ ನಮಗೆ ಕ್ರೈಟೀರಿಯಾ ಇದೆ, ಅದರ ಪ್ರಕಾರ. ದೇಹದಾಢ್ಯ ಪರೀಕ್ಷೆ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಗ್ಲೂಕೋಸ್ ವ್ಯವಸ್ಥೆಗೆ ಆಂಬುಲೆನ್ಸ್ ಅನ್ನು ಸಹ ಸಜ್ಜುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶೋಭರಾಣಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನ 72 ವಾರ್ಡಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಬಟವಾಡಿ ರಘುರವರು ನಾಮಪತ್ರ ಸಲ್ಲಿಸಿದ್ದಾರೆ. ತುಮಕೂರಿನ 22 ವಾರ್ಡಿನ ಉಪಚುನಾವಣೆ ಇದೇ ತಿಂಗಳ 29 ನಡೆಯಲಿದ್ದು, ಪಕ್ಷೇತರ ಅಭ್ಯರ್ಥಿಯಾಗಿ ಬಟವಾಡಿ ರಘುರವರು ನಾಮಪತ್ರ ಸಲ್ಲಿಸಿದರು. ಮೇಯರ್ ರವಿಕುಮಾರ್ ಹತ್ಯೆಯಿಂದ ತಡವಾಗಿದ್ದ ಈ ವಾರ್ಡ್ಗೆ ಇದೇ ತಿಂಗಳ 29 ಚುನಾವಣೆ ನಡೆಯಲಿದೆ. ಈ ವಾರ್ಡಿನಿಂದ ಸ್ಪರ್ಧಿಸಲು ಪಕ್ಷೇತರ ಅಭ್ಯರ್ಥಿ ಬಟವಾಡಿ ರಘುರವರು ಸೋಮವಾರ ಮಧ್ಯಾಹ್ನ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಗರ ಪಾಲಿಕೆಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಮೇ 16 ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾಗಿದ್ದು, ಮೇ 9 ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದ್ದಾದರೂ ಕೇವಲ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ 22 ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯನಾಗಲು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ದಯವಿಟ್ಟು 22 ವಾರ್ಡಿನ ಜನತೆ ನಮಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಿಕೊಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ. 22 ವಾರ್ಡಿನಲ್ಲಿ ಬರುವಂತಹ ಏನೇ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸಿ ಜನಗಳಿಗೆ ನಾನು ಸಹಾಯ ಮಾಡೋ ರೀತಿಯಲ್ಲ ಮೂಲಭೂತ ಸೌಕರ್ಯಗಳನ್ನು ನಾನು ನಡೆಸಿಕೊಡ್ತೇನೆ. ದಯಮಾಡಿ ನಾನು 22 ಜನಸೇನೆ ಮಾಡಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕಾಂಗ್ರೆಸ್, JDS ಮತ್ತು BJP ಈ ಮೂರು ಪಕ್ಷಗಳಿಂದ ಯಾವ ಅಭ್ಯರ್ಥಿಯೂ ನಾಮಪತ್ರ ಸಲ್ಲಿಸಿಲ್ಲ. ತಿಪಟೂರು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಇನ್ನು ಸಿಬ್ಬಂದಿ ಮಾನವೀಯತೆಯನ್ನು ಮರೆತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತಿಪಟೂರಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮನಕಲಕುವ ಘಟನೆಯೊಂದು ನಡೆದಿದೆ. ಆಸ್ಪತ್ರೆ ಬಾಗಿಲಲ್ಲೇ ಮಲಗಿದ ರೋಗಿಯ ನರಳಾಟ ಆಲಿಸದ ಸಿಬ್ಬಂದಿ ಮಾನವೀಯತೆ ಮರೆತು ವರ್ತಿಸುತ್ತಿದ್ದಾರೆ. ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಮುಂದುವರೆದಿದ್ದು ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಅಲ್ಲದೆ ವೈದ್ಯರಿಲ್ಲದ ನೆಪ ಹೇಳಿ ರೋಗಿಯನ್ನ ಸಿಬ್ಬಂದಿ ಹೊರಕಳಿಸಿದ ಘಟನೆ ನಡೆದಿದೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಅಯ್ಯನಬಾವಿ ಗ್ರಾಮದ ಕೃಷ್ಣಯ್ಯ ಚಿಕಿತ್ಸೆ ಸಿಗದೆ ಪರದಾಡುತ್ತಿರುವ ದೃಶ್ಯ ಮನಕುಲುಕುವಂತಿತ್ತು. ಮೂತ್ರ ಕಟ್ಟಿಕೊಂಡು ಸಾವು ಬದುಕಿನ ನಡುವೆ ರಾಮಕೃಷ್ಣಯ್ಯ ನರಳಾಡುತ್ತಿದ್ದರು. ಕಳೆದ 2 ದಿನದಿಂದ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಸಿಗದೆ ವಾಪಸ್ಸಾಗುತ್ತಿದ್ದರು. ಮಾತಾಡಿ ಸರ್. ಇಬ್ಬರು ಹೆಣ್ಮಕ್ಳು ಸರ್ ನಮಗೆ, ಏನು ಯಾರು ಇಲ್ಲ. ಯಾವ ಊರು? ಅಯ್ಯನ್ ಬಾಯಿ ಮೇಡಮ್. ಅಯ್ಯನ್ ಬಾಯಿ. ಏನಾಗಿದೆ ನಿಮ್ಮ ಯಜಮಾನರಿಗೆ? ಕಿಡ್ನಿ ಪ್ರಾಬ್ಲಮ್. ಕಿಡ್ನಿ ಒಂದು ಇದಾಗೈತೆ ಅಂದ್ರೆ ಅದೇ ಡಯಾಲಿಸಿಸ್ ಮಾಡ್ಸ್ಬೇಕಂತೆ.
ಫಸ್ಟ್ಗೆ ಮಾಡಿಸ್ತೀವಲ್ಲ ಏನಾಗುತ್ತೋ ಏನಂತ ಗೊತ್ತಿಲ್ಲ. ಯಾರು ಇಲ್ಲ ಈಗ ಡಾಕ್ಟರ್ ಏನಂದ್ರೆ ಒಳಗಡೆ ಒಳಗಡೆ ಡಾಕ್ಟರ್ ಇಲ್ಲ ಸರ್, ಇವತ್ತು ಭಾನುವಾರ ಡಾಕ್ಟರ್ ಇಲ್ಲ, ಡಾಕ್ಟರ್ ಇಲ್ಲ ಭಾನುವಾರ ಇವತ್ತು ಯಾವ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳಲ್ಲ ಅಂದ್ರೆ ಡಾಕ್ಟರ್ ಬರಲಿ ಅಂದ್ರೆ ಒಬ್ಬರೇ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡು ನೋಡೋದು ಅವರೇ ಒಬ್ಬರೇ ಡಾಕ್ಟರ್ ಬಾಯಲ್ಲೇ ಗೊತ್ತಿಲ್ಲ, ಅವರೊಬ್ಬರೇ ಮಾಡ್ಕೊಳೋದು ಈ ಹೊಸ ಮದುವೆ ಆಯ್ತು ಡಾಕ್ಟರ್ ಅವರೊಬ್ಬರೇ ಇದು ಮಾಡ್ಕೊಳೋದು, ಯಾರು ನೋಡ್ಕೊಳೋದು ಸರ್. ಹೌದಾ, ಈಗ ನಿಮ್ಮನ್ನ ಅವ್ರು ಮಾಡ್ಕೊಳಲ್ಲ ಅಂತ ಕಳಿಸಿದ್ರು? ಹೌದಾ, ನಿಮ್ಮ ಹೆಸರು? ನಮ್ಮ ಹೆಸರು ಸುಶೀಲ ಅಂತ, ಅವ್ರ ಹೆಸರು ರಾಮಕೃಷ್ಣ ಅಂತ. ಪತಿಯ ಸ್ಥಿತಿ ಕಂಡು ಅಸಹಾಯಕಳಾಗಿ ಆಸ್ಪತ್ರೆ ಮುಂದೆ ಪತ್ನಿ ಸುಶೀಲಮ್ಮ ಓಡಾಡುತ್ತಿದ್ದರು. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ರಾಮಕೃಷ್ಣಯ್ಯ ಬೆನ್ನು ನೋವು ಹೊಟ್ಟೆ ನೋವಿನಿಂದ ನರಳುತ್ತಾ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದರೆ ಡ್ಯೂಟಿ ಡಾಕ್ಟರ್ ಬಂದಿಲ್ಲ ಎನ್ನುವ ಕಾರಣ ನೀಡಿ ಆಸ್ಪತ್ರೆಯಲ್ಲಿ ನರ್ಸ್ಗಳು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡದೆ ಹೊರಕಳಿಸಿದ್ದಾರೆ. ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ಈ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಜನ ಬರ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ವೈದ್ಯರು ನರ್ಸ್ಗಳ ಕೊರತೆ ಜೊತೆ ಇರುವ ವೈದ್ಯರ ಬೇಜವಾಬ್ದಾರಿಯಿಂದ ರೋಗಿಗಳು ಪರದಾಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಇಲ್ಲಿನ ಅಧ್ವಾನ ಸರಿಪಡಿಸಬೇಕಿದೆ. ಹುಳಿಯೂರಿನ ಎಪಿಎಂಸಿ ಆವರಣದಲ್ಲಿ ಮೇವು ನಿಧಿ ಬ್ಯಾಂಕಿಗೆ ತಹಶೀಲ್ದಾರ್ ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಎಪಿಎಂಸಿ ಆವರಣದಲ್ಲಿ ಮೇವು ನಿಧಿ ಬ್ಯಾಂಕ್ಗೆ ಚಾಲನೆ ನೀಡಲಾಯಿತು. ತಹಶೀಲ್ದಾರ್ ತೇಜಸ್ವಿನಿ ಅವರು ಮೇವು ನಿಧಿ ಬ್ಯಾಂಕ್ಗೆ ಚಾಲನೆ ನೀಡಿ ರೈತರ ಜಾನುವಾರುಗಳಿಗೆ ಮೇವು ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ತಮ್ಮ ಜಾನುವಾರುಗಳಿಗೆ ಇಲ್ಲಿ ಮೇವು ಪಡೆಯಬಹುದು, ತಾಲೂಕಿನಲ್ಲಿ ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ವೇಳೆ ಪಶು ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಚಿಂತಾಮಣಿ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದ ರಸ್ತೆಯ ಎರಡು ಭಾಗದಲ್ಲಿ ಚರಂಡಿ ನಿರ್ಮಿಸಲು ನಿವಾಸಿಗಳು ಒತ್ತಾಯಿಸಿದ್ದಾರೆ. ರಸ್ತೆ ಕಾಮಗಾರಿ ವಿಚಾರದಲ್ಲಿ ಗುತ್ತಿಗೆದಾರರು ಹಾಗೂ ನಗರಸಭೆ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿದ್ದು, ಒಂದು ಕಡೆ ಚರಂಡಿ ನಿರ್ಮಾಣ ಮಾಡಿದ್ದು ಇನ್ನೊಂದು ಕಡೆ ಚರಂಡಿ ನಿರ್ಮಾಣ ಮಾಡಲು ಗುತ್ತಿಗೆದಾರರ ವಿರುದ್ದ ಅಧಿಕಾರಿಗಳಿಗೆ ದೂರು ನೀಡಿದರೂ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚಿಂತಾಮಣಿ ನಗರದ ಬುಕ್ಕನಹಳ್ಳಿ ರಸ್ತೆ ಚೂಡೇಶ್ವರಿ ಬೀದಿಯಲ್ಲಿ ಕಳೆದ 8 ತಿಂಗಳಿನಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸುತ್ತಿದ್ದು, ರಸ್ತೆಯ ಎರಡು ಕಡೆ ಚರಂಡಿ ಮೋರಿ ನಿರ್ಮಾಣ ಮಾಡಬೇಕಾಗಿದೆ. ಆದರೆ ನಗರಸಭೆ ಅಧಿಕಾರಿಗಳು ಒಂದು ಕಡೆ ಚರಂಡಿ ನಿರ್ಮಾಣ ಮಾಡಿದ್ದು ಇನ್ನೊಂದು ಕಡೆ ನಿರ್ಮಾಣ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಅದೇ ಬೀದಿಯ ಕೊನೆಯಲ್ಲಿ ಹಳೆ ಮ್ಯಾನುವಲ್ ಇದ್ದು ಅದನ್ನ ಎತ್ತರ ಮಾಡದೆ ಅಲ್ಲಿಯೇ ಅವರಿಗೆ ರಸ್ತೆ ಕಾಮಗಾರಿ ನಿಲ್ಲಿಸಿಬಿಟ್ಟಿದ್ದಾರೆ. ರಸ್ತೆ ಚರಂಡಿ ಅಭಿವೃದ್ಧಿಪಡಿಸದೆ ಕಡೆಗಣಿಸಲಾಗಿದೆ. ಈ ಕುರಿತು ನಗರಸಭೆ ಪೌರಾಯುಕ್ತರಿಗೆ ದೂರು ನೀಡಿದರೆ ಕೊನೆಯಲ್ಲಿ ರಸ್ತೆ ಕಾಮಗಾರಿ ನಡೆಸಲು ಎಸ್ಟಿಮೇಟ್ ಆಗಿಲ್ಲ ಎಂದು ಆರಕೆ ಉತ್ತರ ನೀಡುತ್ತಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಕೊನೆಯಲ್ಲಿ ಕಾಮಗಾರಿ ನಿಲ್ಲಿಸಿದ ಕಾರಣ ರಸ್ತೆಯಲ್ಲಿ ಬಿಂದಿಯಗಳಿಂದ ನೀರು ಎತ್ತಿಕೊಂಡು ಹೋಗುವಾಗ ಹಲವಾರು ಹೆಂಗಸರು ಬಿದ್ದು ಗಾಯಗಳಾಗಿವೆ. ಚೌಡೇಶ್ವರಿ ಬೀದಿಯ ಸಿಮೆಂಟ್ ರಸ್ತೆ ಕಾಮಗಾರಿ ಮಾಡಿದ್ದಾರೆ, ಆದರೆ ಕೊನೆ ಬೀದಿಗೆ ಮಾತ್ರ ಟಾರ್ ಹಾಕಲು ಮುಂದಾಗುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎರಡು ಕಡೆ ಮೋರಿ ನಿರ್ಮಾಣ ಮಾಡಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. రోడ్ అధ్వానం చేసి పెట్టి తొగేది పెట్టేది మేము ముసలోళ్ళు ఎక్కడ పోయేది ఎక్కడ వచ్చేది ఏడు పొడి లేచి మేము చేస్తూ ఉండమా, ఎవరూ దిక్కులే ఇక్కడ. హోటల్కి మాత్రం వచ్చేస్తారు, అట్లు చేస్తాం ఇట్లు చేస్తామని చెప్పేస్తారు, అక్కడ వెళ్ళిపోతారు వాళ్ళ పని ముగించుకొని. అక్క మాకు ఈ బాధ పడతా ఉండేది, ఎప్పుడూ మాకు వనవాసము పెట్టేసిండారు. ఇంకేం మేము మేము ఖుషి, మాకు ఏ ఖుషి ఉంది అని ఎవరిని ఇంకా ఏముంది మాకి మాకి వెళ్ళిపో జై జై కాళ్ళుని ರೈಲ್ವೆ ಸ್ಟೇಷನ್ ರೋಡ್. ಪಾವಗಡ ತಾಲೂಕಿನಲ್ಲಿ ಶಕ್ತಿ ದೇವತೆಗಳ ಜಾತ್ರೆಯಿಂದಾಗಿ ಕುರಿ ಮೇಕೆಗಳು ಭರ್ಜರಿಯಾಗಿ ಮಾರಾಟವಾಗುತ್ತಿವೆ. ಪಾವಗಡ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಶಕ್ತಿ ದೇವತೆಗಳ ದೊಡ್ಡ ದೇವರು ಜಾತ್ರೆ ನಡೆಯುತ್ತಿರುವುದರಿಂದ ಕುರಿ ಕೋಳಿ ಮೇಕೆಗಳಿಗೆ ಫುಲ್ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಕಳೆದ 1 ತಿಂಗಳಿನಿಂದಲೂ ಕುರಿ ಮೇಕೆಗಳ ಬೆಲೆ ದುಪ್ಪಟ್ಟು ಆಗಿಬಿಟ್ಟಿದೆ. ಕುರಿ ಬೆಲೆ 5,000 ರಿಂದ 8,000 10,000ಕ್ಕೆ ಮಾರಾಟವಾಗುತ್ತಿದೆ. ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಮಾರಮ್ಮ, ಕರಿಯಮ್ಮ, ದುರ್ಗಮ್ಮ ಮುಂತಾದ ವಿವಿಧ ಬಗೆಯ ಶಕ್ತಿ ದೇವತೆಗಳ ಜಾತ್ರಾ ಮಹೋತ್ಸವ ತಾಲೂಕಿನಲ್ಲಿ ನಡೆಯುತ್ತಿರುತ್ತದೆ. ಕೆಲವು ಗ್ರಾಮದವರು ವರ್ಷಕ್ಕೊಮ್ಮೆ ಜಾತ್ರೆ ಆಚರಿಸುತ್ತಾರೆ, ಇನ್ನು ಕೆಲ ಹಳ್ಳಿಗಳಲ್ಲಿ 5 ವರ್ಷಕ್ಕೊಮ್ಮೆ ಹಬ್ಬ ಮಾಡುತ್ತಾರೆ.
ದೊಡ್ಡ ದೇವರು ಎಂದರೆ ದೇವರಿಗೆ ಆರತಿ ಬೆಳಗುವುದರ ಜೊತೆಗೆ ಕಡಿಯುವುದು ಕೂಡ ವಿಶೇಷವಾಗಿರುತ್ತದೆ. ಗ್ರಾಮಗಳಲ್ಲಿ ಮಾಂಸದೂಟ ಭರ್ಜರಿಯಾಗಿರುತ್ತದೆ. ಮಾಂಸ ಪ್ರಿಯರಿಗೆ ದೊಡ್ಡ ದೇವರು ಎಂದರೆ ಎಲ್ಲಿಲ್ಲದ ಪ್ರೀತಿ. ಇಂತಹ ದೇವರುಗಳ ಜಾತ್ರೆ ನಡೆಯುವಾಗ ಪ್ರಾಣಿಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಪ್ರಸ್ತುತ ಬರುವ 15ನೇ ತಾರೀಕು ಕರಿಯಮ್ಮನ ಪಾಳ್ಯದ ಸುತ್ತಮುತ್ತಲ 7 ಗ್ರಾಮದವರು 3 ದಿನಗಳ ಕಾಲ ದೊಡ್ಡ ದೇವರು ಮಾಡುತ್ತಿದ್ದು, ಪಟ್ಟಣದ ಸೋಮವಾರದ ಕುರಿಸಂತೆಯಲ್ಲಿ ಕುರಿಮೇಕೆಗಳು ಭರ್ಜರಿಯಾಗಿ ಸೇಲದವು. ಈ ಸಂಬಂಧ ಕುರಿ ಮಾರಾಟಗಾರ ಮೂರ್ತಿ ಮಾತನಾಡಿ, ಕರಿಯಮ್ಮನ ಪಾಳ್ಯದ ಸುತ್ತಮುತ್ತ ಜಾತ್ರೆ ಇರುವುದರಿಂದ ಕುರಿಗಳು ಹೆಚ್ಚು ಮಾರಾಟವಾಗುತ್ತಿದ್ದು ಉತ್ತಮ ಲಾಭ ಸಿಗುತ್ತಿದೆ ಎಂದು ಸಂತಸ ಹಂಚಿಕೊಂಡರು. ಏನಪ್ಪ ದೇವ್ರೆ, ನನಗೆ ಇಷ್ಟೊಂದು ಡಿಮ್ಯಾಂಡ್ ಬಂದ್ಬಿಟ್ಟಿದೆ, ಏನಿದರ ಮರ್ಮ ಎಂದು ಯೋಚಿಸುತ್ತಿರುವ ಕುರಿಗೆ ಇನ್ನೊಂದು ಕುನುಬರಿ ಇನ್ನೊಂದು ಕುರಿಮರಿ ಗೋಣು ಸನ್ನೆಯ ಮೂಲಕ, ಲೇ ನೀನು ಜಾಸ್ತಿ ರೇಟಿಗೆ ಸೇಲ್ ಆಗಿದ್ದೀಯಾ, ಅಂದ್ರೆ ನಿನಗೆ ಮುಂದೈತೆ ಮಾರಿ ಹಬ್ಬ, ಹುಷಾರು ಕೊಣ ಎನ್ನುವಂತಿತ್ತು ಆ ಕುರಿಮರಿಗಳ ಬಾಡಿ ಲ್ಯಾಂಗ್ವೇಜ್. ಕುರಿ ವ್ಯಾಪಾರಸ್ಥರು ಕರಿಯಮ್ಮನ ಪಾಳ್ಯ ಮಾರಾಮಿರೋದ್ರಿಂದ ಇರೋದ್ರಿಂದ ಒಂದು 6,000 6,500 ಮಾರಾಟ ಒಂದು ಸ್ವಲ್ಪ ಈ ವಾರದಿಂದ ಕಾಣಿಸ್ತಾ ಇದೆ. ಅದರಿಂದಾಗಿ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಲಾಭ ಸಿಗ್ತಾ ಇದೆ. ಹಂಗಾದ್ರೆ ಲಾಭ ಸಿಗ್ತಾನೆ ಒಟ್ಟಾರೆ. ಮಾರಮ್ಮನ ಜಾತ್ರೆ ಆ ಜಾತ್ರೆ ಈ ಜಾತ್ರೆ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಒಟ್ಟು 2 ವಾರದಿಂದ ಡಿಮ್ಯಾಂಡ್ ಜಾತ್ರೆ, ಮಾರಮ್ಮನ ಜಾತ್ರೆ ತಾಲೂಕು ಜಾತ್ರೆ ಮಾಡೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಒಟ್ಟಾರೆ ಮನುಷ್ಯನ ಹೊಟ್ಟೆಯ ತೆವಲಿಗೆ ದೇವರ ಹೆಸರಲ್ಲಿ ಜಾತ್ರೆ ಮಾಡಿ ಪ್ರಾಣಿಗಳನ್ನ ಬಲಿ ಕೊಡುವುದು ಎಷ್ಟು ನ್ಯಾಯಸಮ್ಮತ ಎನ್ನುವುದೇ ಪ್ರಾಣಿ ಪ್ರಿಯರ ಪ್ರಶ್ನೆ. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತೀರಿ ಎಡಿಜಿಟಲ್. ನಾನು ನಿಮ್ಮ ಯಶ್ವರಾಜ್.